ಅಂದ್ರೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು ಸದ್ಗುಣಗಳಿಂದ ಸಂಪನ್ನನಾಗಿ ಜೀವನವನ್ನ ನಡೆಸಬೇಕು ನಾನು ಸತ್ಯತೆಯ ಮಾರ್ಗದಲ್ಲೇ ನಡಿಬೇಕು ಹಾಗಿದ್ರೆ ಈ ದುಃಖ ಅಶಾಂತಿಯಿಂದ ನಾವು ಮುಕ್ತ ಆಗಬೇಕು ಅಂದ್ರೆ ನಾವು ಈ ಮನಸ್ಸಿನ ಯುದ್ಧದಲ್ಲಿ ವಿಜಯಿಗಳಾಗಬೇಕು ನಿಜವಾಗ್ಲು ರಾಜರು ಯಾರು ಅಂದ್ರೆ ಯಾರ ಜೀವನದಲ್ಲಿ ಚಿಂತೆಯೇ ಇಲ್ಲ ದುಃಖವೇ ಇಲ್ಲ ಅಶಾಂತಿಯೇ ಇಲ್ಲ ಯಾರು ನಿರಂತರ ಸುಖ ಶಾಂತಿಯಿಂದ ಇದ್ದಾರೋ ಅವರೇ ನಿಜವಾದ ರಾಜರು ಓಂ ಶಾಂತಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಾವು ಎಂದೂ ಕೂಡ ಯಾರಿಂದಲೂ ನಿಂದನೆಯ ಶಬ್ದವನ್ನು ಕೇಳಬಾರ್ದು ಯಾಕೆ ನಿಂದನೆಯ ಶಬ್ದವನ್ನು ಕೇಳಿಸಿಕೊಳ್ಳುವಂತಹ ಕೆಲಸ ಮಾಡಬಾರ್ದು ಅಂದರೆ ನಿಂದನೆ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಅವನಿಗೆ ಬಹಳಷ್ಟು ದುಃಖ ಕೊಡ್ತದೆ ನಿಂದನೆಯಿಂದ ನಮಗೆ ಸಿಗುವಂತಹ ದುಃಖ ಬೇರೆ ಯಾವ ಮಾತಿನಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಯಾವ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಜೀವನದಲ್ಲಿ ಗುರಿಯನ್ನ ಇಟ್ಕೊಂಡು ಹೋಗ್ತಾ ಇರ್ತೀವೋ ಯಾವ ಕಾರಣಕ್ಕೂ ಆ ಗುರಿಯಿಂದ ನಾವು ಹಿಂದೆ ಸರಿಬಾರದು ಒಂದು ವೇಳೆ ಒಂದು ಬಾರಿ ನಾವು ಗುರಿಯಿಂದ ಹಿಂದೆ ಸರಿದು ಬಿಟ್ರೆ ಸಾಕು ನಮ್ಮ ಶತ್ರುಗಳು ನಿರಂತರ ನಮ್ಮ ಸಾಮರ್ಥ್ಯ ನಮ್ಮ ಶಕ್ತಿಯ ಬಗ್ಗೆ ಹೇಳಬಾರದಾದಂತಹ ನಿಂದನೆಯ ಮಾತುಗಳನ್ನು ಹೇಳ್ತಾರೆ ಯಾವ ಕ್ಷಣ ನಾವು ಕೆಟ್ಟ ಗುಣಗಳಿಗೆ ವಶ ಆಗಿ ಅನೇಕ ತಪ್ಪು ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆ ಕ್ಷಣದಿಂದ ಜೀವನದಲ್ಲಿ ನಿರಂತರ ನಮ್ಮ ನಿಂದನೆ ಆಗ್ತಾನೇ ಇರ್ತದೆ ಅನ್ನೋ ಸುಂದರ ಸಂದೇಶವನ್ನು ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಯಾವುದಕ್ಕೋಸ್ಕರ ನಾವು ಈ ಜೀವನ ಅನ್ನುವಂತಹ ಯುದ್ಧದಲ್ಲಿ ವಿಜಯಿಗಳಾಗಬೇಕು ಅಂದರೆ ಯುದ್ಧದಲ್ಲಿ ವಿಜಯಿಗಳಾದರೆ ನಮಗೆ ಏನು ಸಿಗ್ತದೆ ಅನ್ನೋ ಮಾತಿನ ಬಗ್ಗೆ ಗೀತೆಯ ಅಧ್ಯಾಯ ಎರಡರ ಶ್ಲೋಕ ಮೂವತ್ತೇಳರಲ್ಲಿ ಪರಮಾತ್ಮ ಸುಂದರವಾಗಿ ಹೇಳ್ತಾರೆ ಹತೋವಾ ಪ್ರಾಪ್ಸೆಸೆ ಸ್ವರ್ಗಂ ಜಿತೋವಾ ಬೋಕ್ಷಸೆ ಮಹಿಂ ತಸ್ಮಾಧಿತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೂ ಕೂಡ ನೀನು ಸ್ವರ್ಗವಾಸಿ ಆಗ್ತೀಯಾ ಒಂದು ವೇಳೆ ಯುದ್ಧದಲ್ಲಿ ನೀನು ವಿಜಯ ಆದರೆ ಪೃಥ್ವಿಯ ರಾಜ್ಯವನ್ನು ನೀನು ಭೋಗಿಸ್ತೀಯ ಅದಕ್ಕೋಸ್ಕರ ನೀನು ಯುದ್ಧ ಮಾಡಲಿಕ್ಕೆ ಎದ್ದು ನಿಲ್ಲು ಯಾವ ರೀತಿ ಮಹಾಭಾರತದ ಕಥೆಯಲ್ಲಿ ನಾವು ಕೇಳ್ತೀವಿ ಅರ್ಜುನನಿಗೆ ಪರಮಾತ್ಮ ಹೇಳಿದರು ಅಂದರೆ ಯುದ್ಧ ಮಾಡಲಿಕ್ಕೋಸ್ಕರ ನೀನು ಎದ್ದು ನಿಲ್ಲು ಯಾಕೆ ಅಂದರೆ ಯುದ್ಧದಲ್ಲಿ ಸತ್ರು ಕೂಡ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಒಂದು ವೇಳೆ ಯುದ್ಧದಲ್ಲಿ ವಿಜಯಿ ಆದರೂ ಕೂಡ ನೀನು ಪೃಥ್ವಿಯಲ್ಲಿ ರಾಜ ಆಗ್ತೀಯಾ ಅನ್ನೋ ಮಾತನ್ನ ಹೇಳಿದ್ರು ಅಂತ ಕೇಳ್ತೀವೋ ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲೂ ಕೂಡ ನಮ್ಮ ಜೀವನದಲ್ಲಿ ನಾವು ಏನು ನಿರಂತರ ಯುದ್ಧವನ್ನು ಮಾಡ್ತಾ ಇದ್ದೀವಿ ಕೆಟ್ಟ ಗುಣಗಳು ಮತ್ತು ಒಳ್ಳೆಯ ಗುಣಗಳ ಯುದ್ಧ ನಡೀತಾ ಇದೆ ಕೆಟ್ಟ ವ್ಯಕ್ತಿಗಳು ಮತ್ತು ಒಳ್ಳೆಯ ವ್ಯಕ್ತಿಗಳ ಮಧ್ಯದಲ್ಲಿ ಇಲ್ಲೇನು ನಿರಂತರ ಯುದ್ಧ ನಡೀತಾ ಇದೆ ನಾವು ಯಾವ ಕಾರಣಕ್ಕೂ ಈ ಯುದ್ಧದಿಂದ ಹಿಂದೆ ಸರಿಬಾರದು ಅಂದ್ರೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು ಸದ್ಗುಣಗಳಿಂದ ಸಂಪನ್ನನಾಗಿ ಜೀವನವನ್ನು ನಡೆಸಬೇಕು ನಾನು ಸತ್ಯತೆಯ ಮಾರ್ಗದಲ್ಲೇ ನಡಿಬೇಕು ನನ್ನೊಳಗಡೆ ನಮ್ರತೆ ಪವಿತ್ರತೆ ಮುಖತೆ ಗಂಭೀರತೆ ಸಹನಶೀಲತೆ ಇಂತಹ ಅನೇಕ ದೈವೀ ಗುಣಗಳೇ ಇರಬೇಕೆ ಹೊರತು ಯಾವ ಕಾರಣಕ್ಕೂ ನಾನು ಮನಸ್ಸಿನ ಈ ಯುದ್ಧದಲ್ಲಿ ಅವಗುಣಗಳಿಗೆ ವಿಜಯ ಸಿಗಲಿಕ್ಕೆ ಬಿಡಲೇಬಾರ್ದು ಇವತ್ತು ಒಳಗಡೆ ಕೆಟ್ಟ ಗುಣಗಳು ಬರ್ತದೆ ಒಳ್ಳೆಯ ಗುಣಗಳು ಬರ್ತದೆ ಮನಸ್ಸಿನಲ್ಲಿ ವಿಚಾರದಲ್ಲಿ ಕೆಟ್ಟ ಗುಣಗಳು ಅಂದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ನಾವು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಈರ್ಷೆ ದ್ವೇಷ ತಿರಸ್ಕಾರ ಅಸುಹೆ ಈ ಅನೇಕ ಕೆಟ್ಟ ಗುಣಗಳು ಕೂಡ ನಮಗೆ ಪ್ರಚೋದನೆಯನ್ನು ನೀಡ್ತಾ ಇರ್ತದೆ ಮನಸ್ಸಿನ ವಿಚಾರದ ಮೂಲಕ ಅದೇ ರೀತಿ ಸದ್ಗುಣಗಳು ಕೂಡ ಒಳ್ಳೇದನ್ನೇ ಮಾಡಬೇಕು ಅಂತ ಹೇಳಿ ಬಾರಿ ಬಾರಿಗೂ ಹೇಳ್ತಾ ಇರ್ತದೆ ಹಾಗಿದ್ರೆ ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ನಾನು ತಪ್ಪು ಕಾರ್ಯವನ್ನು ಮಾಡಬಾರ್ದು ಕೆಟ್ಟ ಕೆಲಸವನ್ನ ಮಾಡಬಾರ್ದು ಅನ್ನೋ ಗುರಿಯನ್ನು ನಾನು ಇಟ್ಕೊಳ್ಬೇಕು ಸದಾ ಶ್ರೇಷ್ಠ ಕಾರ್ಯವನ್ನೇ ಮಾಡ್ತಾ ನಾನು ಜೀವನದಲ್ಲಿ ಮುಂದೆ ಹೋಗಬೇಕು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ನಾನು ಗುರಿಯನ್ನು ತಲುಪಬೇಕೆ ಹೊರತು ಎಂದೂ ಯಾವ ಕಾರಣದಿಂದಲೂ ನಾನು ಕೆಟ್ಟ ಕೆಲಸವನ್ನ ಮಾಡಿ ಗುರಿಯಿಂದ ನಾನು ದೂರ ಆಗಬಾರ್ದು ಅನ್ನುವಂತಹ ದೃಢತೆ ನಮ್ಮ ಜೀವನದಲ್ಲಿ ಇರಬೇಕು ಇವತ್ತು ಮೊದಲು ಒಂದು ಇಂತಹ ಸಮಯ ಇತ್ತು ಮನುಷ್ಯರು ಜೀವನದಲ್ಲಿ ಬದುಕುವಂತಹ ಸಂದರ್ಭದಲ್ಲಿ ಎಂದೂ ಯಾವ ತಪ್ಪು ಕೆಲಸವನ್ನು ಮಾಡಲಿಕ್ಕೂ ಅವರು ರೆಡಿ ಆಗ್ತಿರಲಿಲ್ಲ ಸದಾ ಸತ್ಯತೆಯ ಗುಣವುಳ್ಳವರಾಗಿರ್ತಿದ್ರು ಸದಾ ಅವರಲ್ಲಿ ನಮ್ರತೆ ಪವಿತ್ರತೆ ಮುಖತೆ ಗಂಭೀರತೆ ಸಹನಶೀಲತೆ ಇಂತಹ ಅನೇಕ ದೈವಿ ಗುಣಗಳು ಇತ್ತು ಆ ಜನರಲ್ಲಿ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಅನೇಕ ಅವಗುಣಗಳಿದೆ ಆ ಅವಗುಣಗಳ ಕಾರಣ ನಾವು ಇವತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ದುಃಖ ಮತ್ತು ಅಶಾಂತಿ ಅನುಭವ ಮಾಡ್ತಾ ಇದ್ದೀವಿ ಮೊದಲಿನ ಕಾಲದ ಜನ ನಿರಂತರ ಸುಖ ಶಾಂತಿಯ ಅನುಭವನ ಮಾಡ್ತಾ ಇದ್ರು ಯಾಕೆ ಅವರ ಜೀವನದಲ್ಲಿ ಸುಖ ಶಾಂತಿ ಇತ್ತು ಅಂದ್ರೆ ಅವರು ಒಂದೂ ಕೂಡ ತಪ್ಪು ಕೆಲಸವನ್ನ ಜೀವನದಲ್ಲಿ ಮಾಡ್ತಾನೆ ಇರ್ಲಿಲ್ಲ ಅವರು ಸದಾ ಒಳ್ಳೆ ಗುಣವುಳ್ಳಂತಹ ವ್ಯಕ್ತಿಗಳಾಗಿದ್ರು ಆ ಒಳ್ಳೆಯ ಗುಣಗಳೇ ಅವರ ಜೀವನದಲ್ಲಿ ಅವರಿಗೆ ಸುಖ ಶಾಂತಿಯನ್ನ ನೀಡ್ತಾ ಇತ್ತು ಅದೇ ರೀತಿಯಲ್ಲಿ ಗೀತೆಯಲ್ಲಿ ಪರಮಾತ್ಮ ನಮಗೆ ಸಂದೇಶವನ್ನು ನೀಡ್ತಾ ಇದ್ದರೆ ನಾವು ಈ ಯುದ್ಧದಲ್ಲಿ ವಿಜಯ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂದ್ರೆ ಈ ಯುದ್ಧದಲ್ಲಿ ನಾನೇನಾದ್ರೂ ಸತ್ರು ಕೂಡ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಈ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳ ಯುದ್ಧ ಏನು ನಡೀತಾ ಇದೆ ಇದರಲ್ಲಿ ನಾನು ಒಳ್ಳೆಯ ಗುಣ ವ್ಯಕ್ ಉಳ್ಳಂತಹ ವ್ಯಕ್ತಿ ಆಗೇನೇ ಬದುಕಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಯಾವ ಕಾರಣಕ್ಕೂ ಕೆಟ್ಟ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿಲ್ಲ ಅಂದರೆ ಒಂದು ವೇಳೆ ಈ ಯುದ್ಧದಲ್ಲಿ ನನಗೆ ಸಾವು ಬಂದರೂ ಕೂಡ ನಾನು ಸರ್ವ ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡ್ರೆ ನಾನು ಪುನಃ ಸ್ವರ್ಗವಾಸಿನೇ ಆಗ್ತೀನಿ ಯಾಕೆಂದ್ರೆ ದೇವತೆಗಳು ಏನು ಸ್ವರ್ಗದಲ್ಲಿದ್ರು ಅಂತ ಕೇಳ್ತೀವೋ ನಾವು ರಾಧಾಕೃಷ್ಣ ಇರಬಹುದು ನಾರಾಯಣ ಇರಬಹುದು ರಾಮ ಸೀತೆ ಇರಬಹುದು ಈ ಎಲ್ಲಾ ದೇವತೆಗಳ ಬಗ್ಗೆ ನಾವೇನ್ ಕೇಳ್ತೀವಿ ಇವರು ಸ್ವರ್ಗದ ನಿವಾಸಿಗಳಾಗಿದ್ರು ಅಂತ ಅವರ ಜೀವನದಲ್ಲಿ ಅವರು ಸ್ವರ್ಗದ ನಿವಾಸಿಗಳಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರಲ್ಲಿ ದೈವಿ ಗುಣ ಇತ್ತು ಇವತ್ತು ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಬದುಕಿರುವಾಗ ನರಕದ ಸಮಾನ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಜೀವನದಲ್ಲಿ ಇವತ್ತು ಅನೇಕ ಅವಗುಣಗಳಿದೆ ಅವಗುಣಗಳ ಕಾರಣ ಇವತ್ತು ನಮ್ಮ ಜೀವನವೇ ನಮಗೊಂದು ನರಕ ಆಗಿದೆ ಯಾವ ರೀತಿ ಇವತ್ತು ನಾವು ಗರುಡ ಪುರಾಣದಲ್ಲಿ ಕೇಳ್ತೀವಿ ಯಾವುದಾದ್ರೂ ವ್ಯಕ್ತಿ ಬಹಳಷ್ಟು ಪಾಪಕರ್ಮವನ್ನು ಮಾಡಿದರೆ ಯಮರಾಜ ಅವನನ್ನು ನರಕಕ್ಕೆ ಕಳಿಸ್ತಾನೆ ನರಕ ಅನ್ನುವಂತಹ ಶಬ್ದವನ್ನ ಕೇಳಿದಾಗ ಎಲ್ರಿಗೂ ಗರುಡ ಪುರಾಣದಲ್ಲಿ ಈ ಮಾತಿನ ಬಗ್ಗೆ ಗೊತ್ತಿದೆ ಅಲ್ಲಿ ಯಾವ ಯಾವ ಪ್ರಕಾರದ ನರಕ ಇರ್ತದೆ ಅಂದರೆ ಅಲ್ಲಿ ಸಮುದ್ರವನ್ನ ದಾಟಿ ಹೋಗಬೇಕಾಗ್ತದೆ ಬೆಂಕಿಯ ಮೇಲೆ ನಡಿಬೇಕಾಗ್ತದೆ ಚೇಳು ಹಾವಿನಿಂದ ಕಚ್ಚಿಸ್ಕೊಳ್ಬೇಕಾಗ್ತದೆ ಮುಳ್ಳಿನ ಮೇಲೆ ನಡಿಬೇಕಾಗ್ತದೆ ಈ ರೀತಿ ಕುದಿಯುತ್ತಿರುವಂತಹ ಎಣ್ಣೆಯಲ್ಲಿ ಹಾಕಿ ಒಬ್ಬ ವ್ಯಕ್ತಿಯನ್ನ ಸಾಯಿಸ್ತಾರೆ ಅನ್ನುವಂತಹ ಮಾತನ್ನ ಏನು ನಾವು ಗರುಡ ಪುರಾಣದಲ್ಲಿ ಕೇಳ್ತಾ ಬರ್ತಾ ಇದ್ದೀವಿ ಇವತ್ತು ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಲಿ ಚೇಳು ಕಚ್ಚಲಿ ಅಥವಾ ಒಬ್ಬ ವ್ಯಕ್ತಿಯನ್ನು ನೀರಿನಲ್ಲಿ ಮುಳುಗಿಸ್ಲಿ ಅಥವಾ ಒಬ್ಬ ವ್ಯಕ್ತಿಗೆ ಬೆಂಕಿಯನ್ನೇ ಹಚ್ಚಲಿ ಆ ವ್ಯಕ್ತಿ ಎಷ್ಟು ಹೊತ್ತು ದುಃಖವನ್ನು ಪಡ್ತಾನೆ ಅನ್ನೋದನ್ನ ನಾವು ನೋಡಿದಾಗ ಒಂದು ಎರಡು ಗಂಟೆ ಮೂರು ಗಂಟೆ ಎಲ್ಲಿಯವರೆಗೂ ಆ ಶರೀರದಲ್ಲಿ ಆತ್ಮ ಇರ್ತದೋ ಅಲ್ಲಿಯವರೆಗೂ ಅಲ್ಲಿ ದುಃಖದ ಅನುಭವ ಆಗ್ತದೆ ಆ ವ್ಯಕ್ತಿಯ ಶರೀರದಿಂದ ಆತ್ಮ ಹೊರಗಡೆ ಹೋಯಿತು ಅಂದ್ರೆ ತನ್ನ ಜೀವನದ ದುಃಖದಿಂದ ಮುಕ್ತ ಆಗ್ಬಿಡ್ತಾನೆ ಸಾವು ಬಂದ ತಕ್ಷಣ ಆದರೆ ವರ್ತಮಾನ ಜಗತ್ತಿನಲ್ಲಿ ಕಲಿಯುಗದಲ್ಲಿ ನಾವು ಅನುಭವ ಮಾಡ್ತಾ ಇರುವಂತಹ ದುಃಖ ಗರುಡ ಪುರಾಣದಲ್ಲಿ ವರ್ಣನೆ ಮಾಡಿರುವಂತಹ ನರಕಕ್ಕಿಂತಲೂ ಹೆಚ್ಚು ದುಃಖ ಆಗಿದೆ ಅಲ್ಲಿ ನಮಗೆ ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಎರಡು ದಿನ ಶಿಕ್ಷೆಯನ್ನ ಕೊಟ್ಟರೆ ಆ ನರಕದಲ್ಲಿ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಂದ ನಿರಂತರ ಈ ಶಬ್ದ ಬರ್ತಾ ಇರ್ತದೆ ನನ್ನ ಜೀವನವೇ ನನಗೊಂದು ದೊಡ್ಡ ನರಕ ಆಗ್ಬಿಟ್ಟಿದೆ ಇವತ್ತು ಎಷ್ಟೋ ವ್ಯಕ್ತಿಗಳು ಪ್ರತಿಕ್ಷಣ ಜೀವನದಲ್ಲಿ ನರಕದ ಅನುಭವ ಮಾಡ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಜೀವನದಲ್ಲಿ ತಮಗೆ ಬಂದಂತಹ ದುಃಖವನ್ನ ಸಹನೆ ಮಾಡಿಕೊಳ್ಳಿಕ್ಕಾಗದೆ ತಾವೇ ಸುಸೈಡ್ ಅನ್ನ ಮಾಡ್ಕೊಂಡು ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅನೇಕರು ಫೀಲ್ ಮಾಡ್ತಾ ಇದ್ದಾರೆ ನನ್ನ ಜೀವನ ಒಂದು ದೊಡ್ಡ ನರಕ ಇವತ್ತು ಎಷ್ಟೋ ವ್ಯಕ್ತಿಗಳಿಗೆ ಮೂರ್ ಹೊತ್ತು ಊಟಕ್ಕಿಲ್ಲ ಪ್ರತಿ ದಿನ ಊಟಕ್ಕೋಸ್ಕರ ಅವ್ರು ದುಃಖ ಪಡಬೇಕು ಎಷ್ಟೋ ಜನರಿಗೆ ಹಾಕೊಳ್ಳಿಕ್ ಬಟ್ಟೆ ಇಲ್ಲ ಎಷ್ಟೋ ಜನರಿಗೆ ಪ್ರೀತಿಯಿಂದ ಮಾತನಾಡಿಸುವಂತಹ ತಂದೆ ತಾಯಿ ಇಲ್ಲ ಈ ರೀತಿ ವ್ಯಕ್ತಿ ನಿರಂತರ ದುಃಖದ ಅನುಭವ ಮಾಡ್ತಾ ಇದ್ದಾನೆ ಇನ್ನು ಕೆಲವ್ರ ಮನೆಯಲ್ಲಿ ಎಲ್ಲಾ ಇದೆ ಸಂಪತ್ತಿದೆ ದನ ಇದೆ ಆದರೆ ಒಬ್ಬರು ಪ್ರೀತಿಯಿಂದ ಮಾತಾಡಿಸೋ ವ್ಯಕ್ತಿಗಳಿಲ್ಲ ಇನ್ನು ಕೆಲವ್ರ ಮನೆಯಲ್ಲಿ ದನನೂ ಇದೆ ಸಂಪತ್ತೂ ಇದೆ ಹಾಗೆ ಸಂಬಂಧಿಗಳು ಇದ್ದಾರೆ ಆದರೆ ಆ ಸಂಬಂಧಿಗಳು ಪ್ರತಿಕ್ಷಣ ಈ ವ್ಯಕ್ತಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ತೊಂದರೆಯನ್ನು ಕೊಟ್ಟಾಗ ಆ ವ್ಯಕ್ತಿಯ ಬಾಯಲ್ಲಿ ಈ ಶಬ್ದ ಬರ್ತದೆ ನನ್ನ ಜೀವನವೇ ನನಗೊಂದು ದೊಡ್ಡ ನರಕಾಗಿದೆ ಈ ಶಬ್ದ ಇವತ್ತು ಕಲಿಯುಗದಲ್ಲಿ ಒಬ್ಬರ ಬಾಯಲ್ಲಿ ಇಬ್ಬರು ಬಾಯಲ್ಲಿ ಬರ್ತಾ ಇಲ್ಲ ಈ ಕಲಿಯುಗದಲ್ಲಿ ಬದುಕಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಯಾವಾಗ ದುಃಖ ಜಾಸ್ತಿ ಆಗ್ತದೆ ಯಾವಾಗ ಪರಿಸ್ಥಿತಿ ಜಾಸ್ತಿ ಆಗ್ತದೆ ಕಷ್ಟ ಜಾಸ್ತಿ ಆಗ್ತದೆ ಆಗ ಪ್ರತಿಯೊಬ್ಬರೂ ಈ ಶಬ್ದವನ್ನ ಹೇಳ್ತಾರೆ ನನ್ನ ಜೀವನವೇ ನನಗೊಂದು ದೊಡ್ಡ ಆಗಿದೆ ನನ್ನ ಜೀವನವೇ ನನಗೆ ಬಹಳ ದೊಡ್ಡ ಹಿಂಸೆಯ ಅನುಭವವನ್ನ ಮಾಡಿಸ್ತಾ ಇದೆ ಈ ಜಗತ್ತಿನಲ್ಲಿ ನನ್ನಷ್ಟು ದುಃಖಿಗಳು ಯಾರೂ ಇಲ್ಲ ಅಂದರೆ ಇವತ್ತು ನಾವೇನು ನರಕದ ಅನುಭವವನ್ನು ಮಾಡ್ತಾ ಬದುಕ್ತಾ ಇದ್ದೀವಿ ಜಗತ್ತಿನಲ್ಲಿ ಆ ನರಕದ ಅನುಭವಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಇವತ್ತು ಎಷ್ಟೆಷ್ಟು ಕೆಟ್ಟ ಗುಣಗಳು ನಮ್ಮ ಒಳಗಡೆ ಇರ್ತದೋ ಅಷ್ಟು ನಮ್ಮ ಜೀವನ ನರಕದ ಅನುಭವವನ್ನು ಮಾಡಿಸ್ತದೆ ಎಷ್ಟು ನನ್ನ ಒಳಗಡೆ ಒಳ್ಳೆಯ ಗುಣಗಳಿರ್ತದೋ ಅಷ್ಟು ನಾನು ಸ್ವರ್ಗಕ್ಕೆ ಯೋಗ್ಯನಾಗ್ತೇನೆ ಯಾವ ರೀತಿ ಸ್ವರ್ಗ ಅನ್ನುವಂಥ ಹೆಸರನ್ನು ಕೇಳಿದಾಗ ಅಲ್ಲಿ ದೇವತೆಗಳೇನು ನಿವಾಸವನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಸರ್ವ ಗುಣಗಳಿಂದ ಸಂಪನ್ನರಾಗಿದ್ರು ಅಂದ್ರೆ ಯಾರೂ ಯಾರಿಗೂ ದುಃಖವನ್ನ ಕೊಡ್ತಾ ಇರಲಿಲ್ಲ ಯಾವ ದೇವತೆಗಳ ಮನಸ್ಸಿನಲ್ಲೂ ಸ್ವಾರ್ಥ ಇರ್ಲಿಲ್ಲ ಯಾವ ದೇವತೆಗಳ ಮನಸ್ಸಿನಲ್ಲೂ ಬೇರೆಯವ್ರದನ್ನ ಕಿತ್ಕೊಳ್ಬೇಕು ಅನ್ನೋ ಇಚ್ಛೆ ಇರಲಿಲ್ಲ ಏಕೆಂದರೆ ಅವರ ಜೀವನದಲ್ಲಿ ಅವರು ಸಂಪೂರ್ಣವಾಗಿ ಭರ್ಪೂರಾಗಿದ್ರು ಅವರ ಜೀವನದಲ್ಲಿ ಅವರಿಗೆ ಯಾವುದೇ ಪ್ರಕಾರದ ಕೊರತೆಯೇ ಇರಲಿಲ್ಲ ಅಂತ ಹೇಳಿ ನಾವು ದೇವತೆಗಳ ಬಗ್ಗೆ ಕೇಳ್ತೀವಿ ಹಾಗಿದ್ರೆ ಇವತ್ತು ನನ್ನ ಜೀವನದಲ್ಲಿ ನಾನೇನಾದ್ರೂ ದುಃಖಿಯಾಗಿದ್ದೇನೆ ನಾನೇನಾದ್ರೂ ನರಕದ ಸಮಾನ ಜೀವನವನ್ನ ನಡೆಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ನನ್ನ ಒಳಗಡೆ ಇರೋ ಅವಗುಣವೇ ನನಗೆ ನರಕದ ಸಮಾನ ಅನುಭವ ಮಾಡಿಸ್ತಾ ಇದೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಸ್ವಾರ್ಥ ಇದೆ ಆ ಸ್ವಾರ್ಥಕ್ಕೆ ವಶನ ಆದಂತಹ ವ್ಯಕ್ತಿ ಬೇರೆಯವರ ಉನ್ನತಿಯನ್ನು ನೋಡಿ ಸಹನೆ ಮಾಡೋದಿಲ್ಲ ಬೇರೆಯವರ ಬಗ್ಗೆ ಈರ್ಷೆ ಬೇರೆಯವರ ಬಗ್ಗೆ ದ್ವೇಷ ಬೇರೆಯವರ ಬಗ್ಗೆ ತಿರಸ್ಕಾರ ಬೇರೆಯವರನ್ನು ಹಾಳು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದೆಲ್ಲ ಒಳಗಡೆ ಸ್ಟಾರ್ಟ್ ಆಯಿತು ಅಂದರೆ ಪ್ರತಿಕ್ಷಣ ನಮ್ಮ ಮನಸ್ಸಿನಲ್ಲಿ ದುಃಖನೇ ದುಃಖ ಮನಸ್ಸು ಬಹಳ ಶುದ್ಧ ಮತ್ತು ಪವಿತ್ರ ಮನಸ್ಸಿನಲ್ಲಿ ನಾವು ಯಾವಾಗ ಬೇರೆಯವರಿಗೆ ಕೆಟ್ಟದ್ದಾಗಬೇಕು ಅನ್ನೋ ವಿಚಾರ ಮಾಡ್ತೀವೋ ಕೆಟ್ಟದ್ದಾಗಬೇಕು ಅಂತ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ದುಃಖ ಅಶಾಂತಿ ಅನ್ನುವಂಥದ್ದು ನಿರಂತರ ಪ್ರಾರಂಭ ಆಗೇ ಬಿಡ್ತದೆ ಹಾಗಿದ್ರೆ ಈ ದುಃಖ ಅಶಾಂತಿಯಿಂದ ನಾವು ಮುಕ್ತ ಆಗಬೇಕು ಅಂದರೆ ನಾವು ಈ ಮನಸ್ಸಿನ ಯುದ್ಧದಲ್ಲಿ ವಿಜಯಿಗಳಾಗಬೇಕು ಯಾವ ಕಾರಣಕ್ಕೂ ಕೆಟ್ಟ ಗುಣಗಳಿಗೆ ವಶ ಆಗಬಾರದು ಒಳ್ಳೆಯ ಗುಣಗಳನ್ನೇ ಧಾರಣೆ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಈ ರೀತಿ ಹೇಳ್ತಾರೆ ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತೋವಾ ಬೋಕ್ಷಸೆ ಮಹಿಂ ಅಂದ್ರೆ ಒಂದು ವೇಳೆ ನೀನು ಯುದ್ಧದಲ್ಲಿ ಸತ್ರು ಕೂಡ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂದ್ರೆ ಇದೇನು ಧರ್ಮ ಯುದ್ಧ ನಡೀತಾ ಇದೆ ಆ ಧರ್ಮ ಮತ್ತು ಧರ್ಮದ ಯುದ್ಧ ಅಂದರೆ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳಿಗೆ ಯುದ್ಧ ನಡೀತಾ ಇದೆ ನಮ್ಮ ಮನಸ್ಸಿನಲ್ಲಿ ಯಾವ ಕಾರಣಕ್ಕೂ ಕೂಡ ನಾವು ಕೆಟ್ಟ ಗುಣಗಳಿಗೆ ವಶ ಆಗಬಾರದು ಒಳ್ಳೆಯ ಗುಣಗಳಲ್ಲೇ ನಾವು ನಿರಂತರ ಜೀವನವನ್ನು ನಡೆಸ್ತಾ ಹೋದ್ರೆ ನಾವು ಶರೀರವನ್ನ ಬಿಟ್ಟರೂ ಕೂಡ ನಾನು ಒಳ್ಳೆಯ ಗುಣಕ್ಕೆ ವಶನಾಗಿದ್ದಾಗ ಒಳ್ಳೆ ಗುಣವನ್ನೇ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನನಗೆ ಸಾವೇ ಬಂದರೂ ಕೂಡ ನಾನು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತೀನಿ ಯಾಕೆ ಅಂದರೆ ದೇವತೆಗಳಿಗೂ ನನಗೂ ಎಲ್ಲಿ ವ್ಯತ್ಯಾಸ ಅಂದ್ರೆ ಇವತ್ತು ದೇವತೆಗಳು ನೋಡಲಿಕ್ಕೆ ನಮ್ಮಂತೇನೆ ಇದ್ದಾರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಒಂದು ಮೂರ್ತಿ ಇರ್ತದೆ ರಾಮಂದಿರಬಹುದು ಕೃಷ್ಣಂದಿರಬಹುದು ಯಾವ ಮೂರ್ತಿಯನ್ನು ನೋಡಿದ್ರೂ ಕೂಡ ಅವರಿಗೂ ನಮ್ಮಂತೆ ಎರಡೇ ಕೈ ಎರಡೇ ಕಣ್ಣು ನೋಡಲಿಕ್ಕೆ ನಮ್ಮಂತೆ ಒಂದೇ ಚೆಹರೆ ಒಂದೇ ಮುಖ ನೋಡ್ಲಿಕ್ಕೆ ಇಬ್ರು ಸೇಮ್ ಟು ಸೇಮ್ ಅವರು ಮನುಷ್ಯರಂತೆ ಕಾಣ್ತಾರೆ ನಾವು ಮನುಷ್ಯರಂತೆ ಕಾಣ್ತೀವಿ ಆದರೆ ದೇವತೆಗಳಿಗೂ ಮತ್ತು ನಮಗೂ ಎಲ್ಲಿ ವ್ಯತ್ಯಾಸ ಇದೆ ಅಂದರೆ ಗುಣಗಳಲ್ಲಿ ವ್ಯತ್ಯಾಸ ಇದೆ ದೇವತೆಗಳ ಜೀವನದಲ್ಲಿ ಶಾಂತಿ ಇದೆ ನಮ್ರತೆ ಇದೆ ಪವಿತ್ರತೆ ಇದೆ ಹರ್ಷಿತ ಮುಖತೆ ಇದೆ ಗಂಭೀರತೆ ಇದೆ ಮಧುರತೆ ಇದೆ ಅದಕ್ಕೋಸ್ಕರ ಮಂದಿರಕ್ಕೆ ಹೋದ ತಕ್ಷಣ ನಮಗೂ ಶಾಂತಿ ಅನುಭವ ಆಗ್ತದೆ ಅವರ ಚೆಹರೆಯಲ್ಲಿ ಆ ಪ್ರಸನ್ನತೆ ಇದೆ ಅವರ ಬಳಿ ಹೋದ ತಕ್ಷಣ ನಮಗೂ ಆ ಹರ್ಷಿತ ಮುಖತೆ ಆ ಪ್ರಸನ್ನತೆಯ ಅನುಭವ ಆಗ್ತದೆ ಅವರಲ್ಲಿ ಮಧುರತೆ ಇದೆ ಅವ್ರ ಹತ್ರ ಹೋದ ತಕ್ಷಣ ನಮಗೂ ಆ ಮಧುರತೆಯ ಅನುಭವ ಆಗ್ತದೆ ಹಾಗಿದ್ರೆ ಆ ದೇವತೆಗಳಲ್ಲಿ ಯಾವ ಯಾವ ಗುಣಗಳು ನನಗೆ ಕಾಣಿಸ್ತಾ ಇದೆನೋ ಆ ಶಾಂತಿ ಆ ಪವಿತ್ರತೆ ಆ ನಮ್ರತೆ ಆ ಹರ್ಷಿತ ಮುಖತೆ ಆ ಗಂಭೀರತೆ ಅದನ್ನು ನಾನೂ ಧಾರಣೆ ಮಾಡಿಕೊಂಡ್ರೆ ನನ್ನ ಜೀವನ ಕೂಡ ದೇವತೆಗಳ ಸಮಾನ ಆಗ್ತದೆ ಅಂದ್ರೆ ನಾನು ಕೂಡ ಆ ರೀತಿ ದೇವತೆಗಳ ಸಮಾನ ಸರ್ವಗುಣ ಸಂಪನ್ನ ಆಗ್ಬಿಟ್ರೆ ನನ್ನ ಜೀವನದಲ್ಲಿ ದುಃಖ ಅಶಾಂತಿ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ದುಃಖ ಅಶಾಂತಿಯಿಂದ ಮುಕ್ತರಾಗಬೇಕು ಅಂದ್ರೆ ನಾವು ಕಳ್ಕೊಂಡಿರುವಂತಹ ಒಳ್ಳೆಯ ಗುಣವನ್ನ ಪುನಃ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಒಂದು ವೇಳೆ ನಾವು ಕೆಟ್ಟ ಗುಣಗಳಿಗೆ ವಶ ಆಗ್ಬಿಟ್ರೆ ನಿರಂತರ ಕೆಟ್ಟ ಗುಣಗಳು ನಮಗೆ ದುಃಖದ ಅನುಭವ ಮಾಡಿಸ್ತದೆ ಒಂದು ವೇಳೆ ನಾವು ಬದುಕಿರುವಾಗ್ಲೂ ಕೂಡ ನಾವು ಒಳ್ಳೆಯ ಗುಣಗಳ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರೆ ಸತ್ತ ಮೇಲೂ ಕೂಡ ಸರ್ವ ಒಳ್ಳೆಯ ಗುಣಗಳು ನಮ್ಮ ಜೀವನದಲ್ಲಿರೋ ಕಾರಣ ನಾವು ಸ್ವರ್ಗವಾಸಿಗಳಾದ್ರೆ ಬದುಕಿರುವಾಗ್ಲೂ ನಮ್ಮಲ್ಲಿ ಒಳ್ಳೆಯ ಗುಣನೇ ಇತ್ತು ಅಂದ್ರೆ ನಾವು ರಾಜರಂತೆ ಬದುಕ್ತೀವಿ ಇವತ್ತು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳನ್ನ ನೋಡಿ ಹೇಳ್ತೀವಿ ಇವರು ರಾಜರಂಗಿದ್ದಾರೆ ನೋಡ್ಲಿಕ್ಕೆ ಅವ್ರ ಹತ್ರ ಬೇಕಾದಷ್ಟು ಗಾಡಿಗಳಿದೆ ದೊಡ್ಡ ದೊಡ್ಡ ಬಂಗ್ಲೆಗಳಿದೆ ಜನ ಅವ್ರನ್ನ ನೋಡಿ ಅನ್ಕೊಳ್ತಾರೆ ಇವರೇ ರಾಜರು ಆದರೆ ಆ ವ್ಯಕ್ತಿಗೆ ಒಂದು ಹೊತ್ತು ಊಟ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಚಿಂತೆ ಇವತ್ತು ಆ ವ್ಯಕ್ತಿ ಹತ್ರ ಅಮೇರಿಕಾದಿಂದ ತಂದಂತಹ ಕಾಟಿದೆ ಅವನ ಹತ್ರ ಜಪಾನ್ ಇಂದ ಬೆಡ್ ಇದೆ ಬೇಕಾದಷ್ಟು ಸಾಮಗ್ರಿ ಇದೆ ಆದ್ರೆ ಮಲಗಿದ್ರೆ ಒಂದು ಸೆಕೆಂಡ್ ಕೂಡ ನಿದ್ದೆ ಬರೋದಿಲ್ಲ ಅದೇ ಒಬ್ಬ ಹಳ್ಳಿಯಲ್ಲಿರುವಂತಹ ಯುವಕ ಅದೇ ಒಬ್ಬ ಸಾಧು ತನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಂಡಿರೋ ಕಾರಣ ಸಾಧು ಸಂತರು ಒಂದು ಆಶ್ರಮದಲ್ಲಿ ನೆಲದ ಮೇಲೆ ಮಲಗಿದ್ರು ಕೂಡ ಒಂದು ವೃಕ್ಷದ ಕೆಳಗಡೆ ಕಾಡಿನಲ್ಲಿ ಮಲಗಿದ್ರು ಕೂಡ ಅವರು ನಿಶ್ಚಿಂತವಾಗಿ ನಿದ್ದೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಭೋಜನ ಸಿಕ್ಕರೂ ಕೂಡ ಸ್ವಲ್ಪ ಹಣ್ಣು ಸಿಕ್ಕರೂ ಕೂಡ ಅದನ್ನ ತಿಂದೆ ಅವರು ಶಕ್ತಿಶಾಲಿಯಾಗಿ ಆರೋಗ್ಯವಂತರಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಕಲಿಯುಗದಲ್ಲಿ ರಾಜರು ಯಾರು ಅಂತ ನೋಡ್ಕೊಂಡಾಗ ಯಾರು ಆರೋಗ್ಯವಂತರಾಗಿ ನಿಶ್ಚಿಂತವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೋ ಆ ಸಾಧು ಸಂತರು ರಾಜರಾಗಿದ್ದಾರೋ ಅಥವಾ ಕೋಟ್ಯಾಂತರ ರೂಪಾಯಿ ದನವನ್ನ ಇಟ್ಕೊಂಡು ನಿರಂತರ ಚಿಂತೆ ಮಾಡ್ತಾ ಇರುವಂತಹ ನಿರಂತರ ದುಃಖಿಯಾಗಿ ಜೀವನವನ್ನ ನಡೆಸ್ತಾ ಇರೋ ವ್ಯಕ್ತಿ ರಾಜ ನಾಗಿದ್ದಾನೋ ಅಂದ್ರೆ ನಿಜವಾಗ್ಲೂ ರಾಜರು ಯಾರು ಅಂದ್ರೆ ಯಾರ ಜೀವನದಲ್ಲಿ ಚಿಂತೆಯೇ ಇಲ್ಲ ದುಃಖವೇ ಇಲ್ಲ ಅಶಾಂತಿಯೇ ಇಲ್ಲ ಯಾರು ನಿರಂತರ ಸುಖ ಶಾಂತಿಯಿಂದ ಇದ್ದಾರೋ ಅವರೇ ನಿಜವಾದ ರಾಜರು ಹಾಗಿದ್ರೆ ಬದುಕಿರುವಾಗ್ಲೂ ನಾವು ರಾಜರಂತೆ ಈ ಕಲಿಯುಗದಲ್ಲಿ ಬದುಕಬೇಕು ಅಂದರೆ ಸಾಧು ಮಹಾತ್ಮರಲ್ಲಿ ಎಂತಹ ಒಳ್ಳೆಯ ಗುಣ ಇದೆನೋ ದೇವತೆಗಳಲ್ಲಿ ಎಂತಹ ಒಳ್ಳೆಯ ಗುಣ ಇದೆನೋ ಅಂತಹ ಒಳ್ಳೆಯ ಗುಣವನ್ನು ನನ್ನ ಜೀವನದಲ್ಲಿ ನಾನು ಧಾರಣೆ ಮಾಡಿಕೊಂಡ್ರೆ ಬಲೆ ನನ್ನ ಹತ್ರ ಬಹಳಷ್ಟು ದನ ಇಲ್ಲದೆ ಇರಬಹುದು ಸಂಪತ್ತು ಇಲ್ಲದೆ ಇರಬಹುದು ದೊಡ್ಡ ಮನೆ ಇಲ್ಲದೆ ಇರಬಹುದು ಒಳ್ಳೊಳ್ಳೆ ಗಾಡಿಗಳಿಲ್ದೆ ಇರಬಹುದು ಆದ್ರೆ ನಾನು ನಿಶ್ಚಿಂತವಾಗಿ ಮಲಗಬಲ್ಲೆ ಆರಾಮಾಗಿ ಮೂರು ಹೊತ್ತು ಊಟ ಮಾಡಬಲ್ಲೆ ನಾನು ನಿಶ್ಚಿಂತವಾಗಿ ಜೀವನವನ್ನ ನಡೆಸಬಲ್ಲೆ ನಿರೋಗಿಯಾಗಿ ಅಂದ್ರೆ ನನ್ನಷ್ಟು ದೊಡ್ಡ ರಾಜರು ಇಲ್ಲಿ ಯಾರು ಇಲ್ಲ ಅಂತಾನೆ ತಿಳ್ಕೊಳ್ಬೇಕು ಇವತ್ತು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹಳ ದೊಡ್ಡ ಶ್ರೀಮಂತರು ಮೂರ್ ಹೊತ್ತು ಮಾತ್ರೆಗಳನ್ನ ತಗೊಂಡೇ ಜೀವನ ನಡೆಸಬೇಕು ಯಾಕಂದ್ರೆ ಅಷ್ಟು ಟೆನ್ಷನ್ ಅಷ್ಟು ಚಿಂತೆ ಯಾಕೆಂದ್ರೆ ಪಾಪವನ್ನ ಮಾಡಿ ದನವನ್ನ ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಕರ್ಮವನ್ನ ಮಾಡಿ ಧನವನ್ನ ಸಂಪಾದನೆ ಮಾಡ್ತಾರೋ ಪಾಪದಿಂದ ಸಂಪಾದನೆ ಮಾಡಿದಂತಹ ದನ ಅವರ ಜೀವನದಲ್ಲಿ ಎಂದೂ ಯಾವ ಕ್ಷಣವೂ ಅವರು ಖುಷಿಯಿಂದ ಇರಲಿಕ್ಕೆ ಬಿಡೋದಿಲ್ಲ ಕೇವಲ ಅವ್ರ ಬಳಿ ದನ ಇದೆ ಆಸ್ತಿ ಇದೆ ಆದರೆ ಸೆಕೆಂಡ್ ಸೆಕೆಂಡಿಗೂ ಚಿಂತೆ ದುಃಖ ಅಶಾಂತಿ ಜಾಸ್ತಿ ಆಗ್ತಾನೆ ಇದೆ ಅಂದ್ಮೇಲೆ ಅವರು ನಿಶ್ಚಿಂತ ಜಗತ್ತಿನ ರಾಜರಲ್ಲ ಚಕ್ರವರ್ತಿಗಳಲ್ಲ ಹಾಗಿದ್ರೆ ಈ ಜಗತ್ತಿನಲ್ಲಿ ಬದುಕಿರುವಾಗಲೂ ನಾವು ರಾಜರಂತೆ ಇರಬೇಕು ನಾವು ಸತ್ತ ನಂತರವೂ ಸ್ವರ್ಗದಲ್ಲಿ ರಾಜರಾಗಬೇಕು ಅಂದರೆ ಎರಡೂ ಕಡೆಯೂ ನಾವು ಈ ಯುದ್ಧದಲ್ಲಿ ವಿಜಯಿ ಆಗಬೇಕು ಯಾವ ಯುದ್ಧದಲ್ಲಿ ಅಂದರೆ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳಿಗೆ ಏನು ಯುದ್ಧ ನಡೀತಾ ಇದೆನೋ ಈ ಯುದ್ಧದಲ್ಲಿ ಯಾವ ಕಾರಣಕ್ಕೂ ನನ್ನಲ್ಲಿರುವಂತಹ ಒಳ್ಳೆಯ ಮೌಲ್ಯವನ್ನು ಒಳ್ಳೆಯ ನಾನು ಕಳ್ಕೊಳ್ಳೇಬಾರ್ದು ನಿರಂತರ ಒಳ್ಳೆಯ ಗುಣವನ್ನ ಧಾರಣೆ ಮಾಡಿಕೊಂಡು ನಾನು ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ಪ್ರಯತ್ನವನ್ನ ಪಟ್ಟಾಗ ಸಮಾಜದಲ್ಲಿ ನಾನು ಸ್ಥಿರವಾಗಿ ರಾಜನಂತೆ ಬದುಕಲಿಕ್ಕೆ ಸಾಧ್ಯ ಬದುಕಿರುವಾಗಲೂ ನಿಶ್ಚಿಂತ ರಾಜರಾಗಿ ನಾವು ಬದುಕ್ತೀವಿ ಸತ್ರು ಕೂಡ ಬದುಕಿರುವಾಗ ಒಳ್ಳೆಯ ಗುಣವನ್ನ ಧಾರಣೆ ಮಾಡ್ಕೊಂಡ್ರೋ ಕಾರಣ ನಾವು ಪುನಃ ಸ್ವರ್ಗದಲ್ಲಿ ರಾಜರಾಗ್ತೀವಿ ಅನ್ನೋ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಒಂದೇ ಗುರಿ ಇರಬೇಕು ಜಗತ್ತಿನಲ್ಲಿ ನಾನು ಏನು ಬೇಕಾದರೂ ಕಳ್ಕೊಳ್ತೀನಿ ಆದರೆ ಯಾವ ಕಾರಣಕ್ಕೂ ನನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಕಳ್ಕೊಳ್ಳೋದಿಲ್ಲ ಈ ಗುಣ ಅವಗುಣಗಳ ಯುದ್ಧ ಏನು ನಡೀತಾ ಇದೆ ಯಾವ ಕಾರಣಕ್ಕೂ ಕೆಟ್ಟ ಗುಣಗಳಿಗೆ ವಶನಾಗಿ ನಿರಂತರ ನರಕದ ಅನುಭವವನ್ನು ನಾನು ಮಾಡೋದಿಲ್ಲ ನಿರಂತರ ದುಃಖಿಯಾಗಿ ನಾನು ಜೀವನವನ್ನ ನಡೆಸಲಿಕ್ಕೆ ರೆಡಿ ಇಲ್ಲ ಅನ್ನೋ ಸತ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರ ಸದ್ಗುಣ ಉಳ್ಳಂತಹ ವ್ಯಕ್ತಿಗಳಾದ್ರೆ ನಾವು ಇಲ್ಲೂ ಖುಷಿಯಿಂದ ಇರಬಹುದು ಶರೀರ ಬಿಟ್ಟ ನಂತರವೂ ನಾವು ಖುಷಿಯಿಂದ ಇರಬಹುದು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ಗೀತೆಯ ಅಧ್ಯಾಯ ಎರಡರ ಶ್ಲೋಕ ಮೂವತ್ತೇಳರಲ್ಲಿ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ ಹತೋವ ಪ್ರಾಪ್ಸಸಿ ಸ್ವರ್ಗಂ ಜಿತೋವಾ ಬೋಕ್ಷಸೆ ಮಹಿಂ ತಸ್ಮಾದ್ಯುತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಒಂದು ವೇಳೆ ಈ ಯುದ್ಧದಲ್ಲಿ ನೀನು ಸತ್ತರೂ ಕೂಡ ನೀನು ಸ್ವರ್ಗಕ್ಕೆ ಹೋಗ್ತೀಯ ಯಾವ ಯುದ್ಧದಲ್ಲಿ ಸತ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂದರೆ ಸ್ಥೂಲ ಯುದ್ಧದಲ್ಲಿ ಯಾರನ್ನೊಬ್ಬರನ್ನ ಒಬ್ಬರನ್ನ ಸಾಯಿಸಿದರೆ ನಮಗೆ ಪಾಪವೇ ಬರ್ತದೆ ಆಗ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ ಆದರೆ ಗುಣ ಅವಗುಣಗಳ ಯುದ್ಧದಲ್ಲಿ ನಿರಂತರ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅವಗುಣಗಳನ್ನು ನಾನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಒಂದು ವೇಳೆ ನನ್ನ ಜೀವನದಲ್ಲಿ ನನಗೆ ಸಾವೇ ಬಂದರೂ ಕೂಡ ನಾನು ಒಳ್ಳೆಯ ಗುಣ ವ್ಯಕ್ತಿ ಆಗಿರೋ ಕಾರಣ ನಾನು ಸತ್ರು ಕೂಡ ಆ ಒಳ್ಳೆಯ ಗುಣಗಳೇ ನನ್ನನ್ನು ಕಾಪಾಡುತ್ತದೆ ನಾನು ಸ್ವರ್ಗವಾಸಿಯಾಗಿ ಸುಖದ ಅನುಭವ ಮಾಡ್ತೀನಿ ಒಂದು ವೇಳೆ ಬದುಕಿರುವಾಗಲೂ ಕೂಡ ನಾನು ಒಳ್ಳೆಯ ಗುಣ ಉಳ್ಳಂತಹ ವ್ಯಕ್ತಿ ಆದರೆ ಬದುಕಿರುವಾಗ ನನ್ನ ಜೀವನದಲ್ಲಿ ನಾನು ಈ ಪೃಥ್ವಿಗೂ ಕೂಡ ರಾಜನಾಗಿದ್ದೇನೆ ನಾನೇ ದೊಡ್ಡ ರಾಜ ಅನ್ನುವಷ್ಟು ನಿಶ್ಚಿಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಒಂದು ವೇಳೆ ನಾನು ಕೆಟ್ಟ ಗುಣಗಳಿಗೆ ವಶನಾಗಿ ಧನ ಸಂಪತ್ತನ್ನ ಪಡ್ಕೊಂಡ್ರು ಕೂಡ ಸ್ಥೂಲವಾಗಿ ಧನದಿಂದ ರಾಜನಾಗಬಹುದೇ ಹೊರತು ಮನಸ್ಸಿನ ಚಿಂತೆಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಗುಣ ಅವಗುಣದ ಯುದ್ಧದಲ್ಲಿ ಯಾವ ಕಾರಣಕ್ಕೂ ಅವಗುಣಗಳಿಗೆ ವಿಜಯ ಸಿಗದಂತೆ ನಾವು ನೋಡಿಕೊಳ್ಬೇಕು ಸದಾ ಗುಣವಂತರಾಗಿರಬೇಕು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ಈ ಯುದ್ಧದಲ್ಲಿ ವಿಜಯ ಆಗಬೇಕು ಸದಾ ಸದ್ಗುಣವುಳ್ಳಂತಹ ವ್ಯಕ್ತಿಗಳಾಗಬೇಕು ಅಂದ್ರೆ ಮತ್ತೆ ನಾವು ಏನನ್ನ ಮಾಡಬೇಕು ಅನ್ನೋ ಸುಂದರ ಮಾತನ್ನ ಗೀತೆಯ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಮಗೆ ತಿಳಿಸ್ತಾರೆ ಅನ್ನೋದನ್ನ ನಾವು ನಾಳೆ ಪುನಃ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಓಂ ಶಾಂತಿ